ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್, ಆಕೆಯ ಗೊಂದಲ, ಕ್ರೈಸ್ತ ಧಾರ್ಮಿಕತೆ, ಪುಟ 169. 17 ಆಸುಪಾಸಿನಲ್ಲಿದ್ದಾಗ ನಾನು ನಿಮ್ಮ ಆಕರ್ಷಕ ಕ್ರಿಶ್ಚಿಯನ್ ನಾಗರಿಕತೆಯ ಮಧ್ಯಕ್ಕೆ ವರ್ಗಾವಣೆಗೊಂಡೆ ಮತ್ತು ಜೀವನದ ಈ ಪ್ರಭಾವಶಾಲಿ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿಯು ಮೊದಲಿಗೆ ಅದರ ಅತ್ಯಂತ ಆಕರ್ಷಕ ಅಂಶಗಳ ಅಡಿಯಲ್ಲಿ ನನಗೆ ಪ್ರಸ್ತುತಪಡಿಸಿತು. ದಯೆಯುಳ್ಳ ಕ್ರೈಸ್ತ ಸ್ನೇಹಿತರು ನನ್ನ ಭೌತಿಕ ಮತ್ತು ಧಾರ್ಮಿಕ ಕಲ್ಯಾಣಕ್ಕಾಗಿ ವಿಶೇಷವಾಗಿ ವಿನಂತಿಸಿಕೊಂಡರು ಮತ್ತು ನಾನು ಸತ್ಯವನ್ನು ತಿಳಿದುಕೊಳ್ಳಲು ತುಂಬ ಸಿದ್ಧನಾಗಿದ್ದೆ. ಆಮೇಲೆ ಕ್ರಿಶ್ಚಿಯನ್ ಮಿಷನರಿಗಳ ಉದ್ದೇಶಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಡುವಂತೆ ನನ್ನನ್ನು ಪ್ರೇರೇಪಿಸಲಾಯಿತು. ಆದರೆ ನಾನು ಬೋಧಿಸುವ ಕ್ರಿಶ್ಚಿಯನ್ ಸಿದ್ಧಾಂತವನ್ನು, ಈ ಉನ್ನತ ಧ್ಯೇಯವನ್ನು ಪ್ರವೇಶಿಸುವ ಮೊದಲು ನಾನು ಬೋಧಿಸುವ ಕ್ರಿಶ್ಚಿಯನ್ ಸಿದ್ಧಾಂತವನ್ನು ಕಲಿಯಬೇಕಾಗಿತ್ತು. ಮತ್ತು ಇಲ್ಲಿ ಹೊಸ್ತಿಲಲ್ಲಿ ನಾನು ಕ್ರಿಶ್ಚಿಯನ್ ಪಂಥಗಳ ಬಹುಸಂಖ್ಯೆಯಿಂದ ದಿಗ್ಭ್ರಮೆಗೊಂಡೆ. ಪ್ರತಿಯೊಬ್ಬರೂ ಪರಲೋಕಕ್ಕೆ ಏಕೈಕ ಮತ್ತು ಇಕ್ಕಟ್ಟಾದ ಮಾರ್ಗದ ಏಕಸಾಮ್ಯದ ಹಕ್ಕನ್ನು ಪ್ರತಿಪಾದಿಸಿದರು. ಅಸಹಾಯಕ ಮಾನವ ಕುಲದ ಬಹುಪಾಲು ಜನರನ್ನು ಶಾಶ್ವತ ನರಕಕ್ಕೆ ಬಹುಕಾಲದಿಂದ ಪೂರ್ವ ನಿರ್ಧರಿತಗೊಳಿಸಿದ್ದ ನಿರ್ಧಯ ದೇವರ ಮೇಲಿನ ನಂಬಿಕೆಯಿಂದ ನಡುಗುತ್ತಾ ಕೇವಲ ಹಿಮ್ಮೆಟ್ಟಲು ನಾನು ಪ್ರೆಸ್ಬಿಟೇರಿಯನ್ ವಾದವನ್ನು ನೋಡಿದೆ. ಬುದ್ಧಿವಂತ ಅನ್ಯ ಧರ್ಮೀಯರಿಗೆ ಅಂತಹ ಸಿದ್ಧಾಂತವನ್ನು ಬೋಧಿಸುವುದು ಅವರ ಮನಸ್ಸಿನಲ್ಲಿ ನನ್ನ ವಿವೇಕದ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ. ಅವರು ಹಾಗೆ ಮಾಡದಿದ್ದರೆ ನಾನು ಸುಳ್ಳು ಹೇಳುತ್ತಿದ್ದೇನೆಂದು ನಂಬುತ್ತಾರೆ. ಅನಂತರ ನಾನು ಬ್ಯಾಪ್ಟಿಸ್ಟ್ ಸಿದ್ಧಾಂತಗಳಲ್ಲಿ ಮುಳುಗಿದೆ, ಆದರೆ ಅದರಲ್ಲಿ ವಿವಿಧ ಚಿಪ್ಪುಗಳ ಅನೇಕ ಪಂಥಗಳನ್ನು ಕಂಡೆ. ತಣ್ಣೀರು ದೀಕ್ಷೆಯ ಅರ್ಹತೆಗಳು ಮತ್ತು ಅದನ್ನು ಬಳಸುವ ವಿಧಾನ ಮತ್ತು ಸಮಯದ ಬಗ್ಗೆ ಹೋರಾಡುತ್ತಿದ್ದೆ. ಅಂತಹ ಕ್ಷುಲ್ಲಕ ಸಂಗತಿಗಳಿಂದ ನಾನು ಅಸಹ್ಯಪಟ್ಟೆ ಮತ್ತು ನಿಕಟ ಸಂಪರ್ಕದ ಪ್ರಶ್ನೆ ಕೆಲವರು ತುಂಬ ಜಿಪುಣರು. ಕೆಲವರು ತಮ್ಮ ಬ್ರೆಡ್ ತುಣುಕು ಮತ್ತು ವೈನ್ನೊಂದಿಗೆ ಪ್ರತ್ಯೇಕವಾಗಿರುತ್ತಾರೆ ಮತ್ತು ಇತರರು ಸ್ವಲ್ಪ ಕಡಿಮೆ ಎಂದು ನನ್ನ ಮೇಲೆ ಪ್ರಭಾವ ಬೀರಿತು. ಮೆಥೋಡಿಸಂ ನನ್ನನ್ನು ಗುಡುಗು ಮಿಂಚುಗಳ ಧರ್ಮವಾಗಿ ಆಕರ್ಷಿಸಿತು. ಎಲ್ಲ ವೃತ್ತಿ ಮತ್ತು ಗದ್ದಲ, ನೀವು ಅದನ್ನು ಹೊಡೆದಿರಿ ಅಥವಾ ಅದು ನಿಮ್ಮನ್ನು ಸೆಳೆತದಂತೆ ತಟ್ಟಿತು ಮತ್ತು ಆದ್ದರಿಂದ ನೀವು ಧರ್ಮವನ್ನು ಅನುಭವಿಸಿದ್ದೀರಿ. ಸಭಾವಾದಿಗಳು ಅಂದರೆ ಕಾಂಗ್ರಿಗೇಷನಲಿಸ್ಟ್ಗಳು ಮತ್ತು ಸ್ವಯಂ ಪ್ರಜ್ಞೆಯ ನಿಜವಾದ ಒಳ್ಳೆಯತನ ಮತ್ತು ಕೇವಲ ಉನ್ನತ ಮಟ್ಟದ ಅಂಗ ಸಂಸ್ಥೆಗಳ ಬಯಕೆಯಿಂದ ನನ್ನನ್ನು ತಡೆದರು. ಏಕತಾವಾದವು ಎಲ್ಲ ಸಂದೇಹಾಸ್ಪದವಾಗಿ ಕಂಡಿತು, ಸ್ವತಃ ತನ್ನನ್ನು ತಾನು ಸಂದೇಹಿಸಿಕೊಂಡಿತು. ಕೆಲವು ಹೊಸತನ ಅಥವಾ ವಿಲಕ್ಷಣತೆಯನ್ನು ಆಧರಿಸಿದ ಇತರ ಹಲವಾರು ಪ್ರೊಟೆಸ್ಟೆಂಟ್ ಪಂಥಗಳು ಮಿತ್ರ ಮಂಡಳಿ ಕ್ರಿಶ್ಚಿಯನ್ನರಲ್ಲದವರಿಂದ ಗಂಭೀರವಾದ ಅಧ್ಯಯನಕ್ಕೆ ಯೋಗ್ಯವಲ್ಲ ಎಂದು ನಾನು ಕಂಡುಕೊಂಡೆ. ಆದರೆ ಒಂದು ಹಂತದಲ್ಲಿ ಈ ಪ್ರೊಟೆಸ್ಟೆಂಟ್ ಭಿನ್ನಾಭಿಪ್ರಾಯದ ಸಮೂಹವು ಸೌಹಾರ್ದಯುತವಾಗಿ ಒಪ್ಪಿತು ಮತ್ತು ಅದು ಕ್ರಿಶ್ಚಿಯಾನಿಟಿಯ ಹಳೆಯ ರೂಪವಾದ ಕ್ಯಾಥೋಲಿಕ್ ಧರ್ಮದ ಬಗ್ಗೆ ಏಕೀಕೃತ ದ್ವೇಷದಲ್ಲಿತ್ತು. ಮತ್ತು ಕ್ಯಾಥೋಲಿಕ್ ಧರ್ಮವು ಈ ಹಗೆತನವನ್ನು ಆಸಕ್ತಿಯಿಂದ ಹಿಂದಿರುಗಿಸಿತು. ಅದು ತನ್ನನ್ನೇ ತಾನು ಏಕೈಕ ನಿಜವಾದ ಚರ್ಚು ಎಂದು ಹೆಮ್ಮೆಯಿಂದ ಘೋಷಿಸಿಕೊಂಡಿತು. ಅದರ ಹೊರಗೆ ಯಾವುದೇ ರಕ್ಷಣೆ ಇಲ್ಲ, ವಿಶೇಷವಾಗಿ ಪ್ರೊಟೆಸ್ಟೆಂಟ್ಗಳಿಗೆ. ಅದರ ಮುಖ್ಯ ಪೀಠಾಧಿಪತಿಯು ಭೂಮಿಯ ಮೇಲಿನ ದೇವರ ವೈಯಕ್ತಿಕ ಪ್ರತಿನಿಧಿಯಾಗಿದ್ದನು ಮತ್ತು ಅವನು ದೋಷರಹಿತ ಎಂದು. ಇಲ್ಲಿ ಧಾರ್ಮಿಕ ಐಕ್ಯತೆ, ಶಕ್ತಿ ಮತ್ತು ಅಧಿಕಾರವು ಪ್ರತೀಕಾರದೊಂದಿಗೆ ಇತ್ತು. ಆದರೆ ಕೋರಸ್ನಲ್ಲಿ ನನ್ನ ಮನವಿಯ ಪ್ರೊಟೆಸ್ಟೆಂಟ್ ಸ್ನೇಹಿತರು ಕ್ಯಾಥೋಲಿಕ್ ಧರ್ಮವನ್ನು ಮುಟ್ಟದಂತೆ ನನ್ನನ್ನು ಬೇಡಿಕೊಂಡರು. ಅದು ಅಧರ್ಮವಾದಕ್ಕಿಂತ ಕೆಟ್ಟದ್ದು ಎಂದು ಘೋಷಿಸಿದರು. ಅದರಲ್ಲಿ ನಾನು ಒಪ್ಪಿದೆ. ಆದರೆ ಅದೇ ವಾದದ ಮಾರ್ಗವು ಪ್ರೊಟೆಸ್ಟೆಂಟ್ ಧರ್ಮವು ಅದೇ ವರ್ಗದಲ್ಲಿ ನಿಂತಿದೆ ಎಂದು ನನಗೆ ಮನವರಿಕೆ ಮಾಡಿಕೊಟ್ಟಿತು. ವಾಸ್ತವವಾಗಿ ನಾನು ಕ್ರಿಶ್ಚಿಯಾನಿಟಿಯನ್ನು ಅದರ ವಿವಿಧ ಹಂತಗಳಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದೆ ಮತ್ತು ಒಂದು ಪಂಥದ ಮೇಲೆ ಇನ್ನೊಂದರ ಟೀಕೆಗಳನ್ನು ಆಲಿಸಿದ್ದಷ್ಟು
ಅದು ನನಗೆ ಹಿತ್ತಾಳೆ ಮತ್ತು ಮಿನುಗುವ ತಾಳಗಳನ್ನು ಧ್ವನಿಸುತ್ತದೆ ಎಂದು ನನಗೆ ಹೆಚ್ಚು ಹೆಚ್ಚು ತೋರುತ್ತದೆ. ನೀವು ಬಯಸಿದರೆ ನಮ್ಮನ್ನು ಅನ್ಯ ಧರ್ಮೀಯರು ಎಂದು ಕರೆಯಿರಿ. ಚೀನೀಯರು ಸಾಮಾಜಿಕ ಆಡಳಿತ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇನ್ನೂ ಶ್ರೇಷ್ಠರಾಗಿದ್ದಾರೆ. 400 ಮಿಲಿಯನ್ ಚೀನೀಯರಲ್ಲಿನ 1 ವರ್ಷದಲ್ಲಿ ನ್ಯೂಯಾರ್ಕ್ ರಾಜ್ಯದಲ್ಲಿಗಿಂತ ಕಡಿಮೆ ಕೊಲೆಗಳು ಮತ್ತು ದರೋಡೆಗಳು ಇವೆ. ನಿಜ, ಚೀನಾವು ಐಷಾರಾಮಿ ರಾಜನನ್ನು ಬೆಂಬಲಿಸುತ್ತದೆ, ಅವನ ಪ್ರತಿಯೊಂದು ಇಚ್ಛೆಯನ್ನು ತೃಪ್ತಿಪಡಿಸಬೇಕು. ಆದಾಗ್ಯೂ ಅದರ ಜನರು ಪ್ರಪಂಚದಲ್ಲಿಯೇ ಅತ್ಯಂತ ಹಗುರವಾಗಿ ತೆರಿಗೆ ವಿಧಿಸಲ್ಪಟ್ಟಿದ್ದಾರೆ. ಉಳುಮೆ ಮಾಡಿದ ಮಣ್ಣು, ಅಕ್ಕಿ ಮತ್ತು ಉಪ್ಪಿನ ಹೊರತಾಗಿ ಪಾವತಿಸಲು ಏನೂ ಇಲ್ಲ. ಆದರೂ ಅವಳ ಬಳಿ $1 ರಾಷ್ಟ್ರೀಯ ಸಾಲವೂ ಇಲ್ಲ.